ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದಿ ಚಾನೆಲ್, ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ವೇರಿಯಸ್ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಜಾಂಡಿಸ್ ಅಥವಾ ಈ ಕಾಮಾಲೆ ರೋಗದಲ್ಲಿ ನಾವು ಏನೇನು ಮೆಡಿಸಿನನ್ನು ತೆಗೆದುಕೊಳ್ಬಹುದು, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈಗ ಜಾಂಡಿಸ್ ಆರ್ ಕಾಮಾಲೆ ಅಂದರೆ ಏನು? ಈ ಜಾಂಡಿಸ್ ಅಂದರೆ ನಿಮ್ಮ ಕಣ್ಣು ಅಥವಾ ನಿಮ್ಮ ಮ್ಯೂಕಸ್ ಮೆಂಬ್ರೇನ್ ಅಥವಾ ನಿಮ್ಮ ಈ ಉಗುರು ಅಥವಾ ನೇಲ್ಸ್ ಇವೆಲ್ಲ ಯೆಲ್ಲೋ ಕಲರ್ ಆಗಿಬಿಡ್ತವೆ. ಯಾಕೆ ಇದು ಹಳದಿ ಬಣ್ಣದಾಗತ್ತೆ? ಬಿಕಾಸ್ ನಿಮ್ಮ ಬಾಡಿಯಲ್ಲಿ ಬಿಲಿರುಬಿನ್ ಹೆಚ್ಚಾಗತ್ತೆ. ಸೊ ಈ ಬಿಲಿರುಬಿನ್ ಅಂದರೆ ಏನು? ಬಿಲಿರುಬಿನ್ ಅಂದರೆ ಇದೊಂದು ಯೆಲ್ಲೋ ಕಲರ್ ಪಿಗ್ಮೆಂಟ್ ಇರುತ್ತೆ. ಈ ಕೆಂಪು ರಕ್ತ ಕಣಗಳ ಬ್ರೇಕ್ಡೌನಿಂದ ಅದು ಒಡೆದು ಹೋಗಿ ಈ ಬಿಲಿರುಬಿನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ನಾರ್ಮಲಿ ಸಹ ನಮ್ಮ ದೇಹದಲ್ಲಿ ಸ್ವಲ್ಪ ಅಮೌಂಟ್ ಆಫ್ ಬಿಲಿರುಬಿನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಈ ಲಿವರ್ ಏನು ಮಾಡ್ತಾ ಇರುತ್ತೆ? ಇಂತಹ ಬಿಲಿರುಬಿನನ್ನು ನಮ್ಮ ದೇಹದಿಂದ ಹೊರಗೆ ಹಾಕುತ್ತೆ ನಮ್ಮ ಮಲದಲ್ಲಿ. ಈ ಬಿಲಿರುಬಿನ್ ನಮ್ಮ ಬಾಡಿಯಲ್ಲಿ ಹೆಚ್ಚಾದಾಗ ಇದು ನಮ್ಮ ಸ್ಕಿನ್ನನ್ನು, ನಮ್ಮ ನೇಲ್ಸನ್ನು ಎಲ್ಲ ಎಲ್ಲೋ ಮಾಡುತ್ತೆ. ಆ್ಯಂಡ್ ಇದನ್ನು ನಾವು ಜಾಂಡಿಸ್ ಅಥವಾ ಕಾಮಾಲೆ ಅಂತ ಹೇಳ್ತಾ ಇರ್ತೇವೆ. ಬಟ್ ನೀವು ನೆನಪಿಟ್ಕೊಳ್ಬೇಕು, ಜಾಂಡಿಸ್ ಅನ್ನೋದು ಒಂದು ರೋಗವಲ್ಲ. ಜಾಂಡಿಸ್ ಒಂದು ರೋಗದ ಲಕ್ಷಣ. ಸುಮಾರು ರೋಗಗಳು ಜಾಂಡಿಸನ್ನು ಕಾಸ್ ಮಾಡಬಹುದು. ಲೈಕ್ ಲಿವರಿಗೆ ಇನ್ಫೆಕ್ಷನ್ ಆಗಿದೆ. ಈಗ ಲಿವರಿಗೆ ಇನ್ಫೆಕ್ಷನ್ ಮಾಡುವಂತಹ ವೈರಸ್ಸಸ್ಗಳ್ಯಾವುದು? ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಡಿ, ಇ. ಇದರಲ್ಲಿ ಎ ಮತ್ತು ಇ ಈ ಕಂಟ್ಯಾಮಿನೇಟೆಡ್ ವಾಟರ್ ಅಥವಾ ಕಲುಷಿತ ನೀರಿಂದ ಸ್ಪ್ರೆಡ್ ಆಗ್ತಾ ಇರುತ್ತೆ. ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಯೂಶ್ವಲಿ ಈ ಅನ್ಸೇಫ್ ಸೆಕ್ಸ್, ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ ಅಥವಾ ಅನ್ಸೇಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ನಿಂದ ಎಲ್ಲ ಸ್ಪ್ರೆಡ್ ಆಗ್ತಾ ಇರುತ್ತೆ. ಅದೇ ರೀತಿ ಮಲೇರಿಯಾ ನಿಮ್ಮ ಲಿವರನ್ನು ಇನ್ಫೆಕ್ಟ್ ಮಾಡ್ಬೋದು, ಡೆಂಗು, ಲೆಪ್ಟೋಸ್ಪೈರೋಸಿಸ್. ಸೆಕೆಂಡ್ ರೀಸನ್ ಅಂತ ಹೇಳಿದರೆ ಮದ್ಯಪಾನ, ಅದರಿಂದಾನೂ ನಿಮ್ಮ ಲಿವರ್ ಡ್ಯಾಮೇಜ್ ಆಗಿ ಜಾಂಡಿಸ್ ಬರ್ತಾ ಇರ್ಬೋದು. ಸಿರೋಸಿಸ್ ಇಂದ ಜಾಂಡಿಸ್ ಆಗ್ಬಹುದು. ಕೆಲವೊಂದು ಔಷಧಿಗಳಿಂದ ಈ ಜಾಂಡಿಸ್ ಬರ್ತಾ ಇರುತ್ತೆ. ನಿಮ್ಮ ಪಿತ್ತಕೋಶದಲ್ಲಿ ಸ್ಟೋನ್ಸ್ ಆದರೆ, ಅದೇನಾದರೂ ಬ್ಲಾಕ್ ಮಾಡಿಬಿಟ್ರೆ ಆ ಪಿತ್ತಕೋಶದ ಡಕ್ಟನ್ನು, ಆವಾಗ ಜಾಂಡಿಸ್ ಬರ್ತಾ ಇರುತ್ತೆ. ಅಥವಾ ಆ ಡಕ್ಟನ್ನು ಯಾವುದೇ ಒಂದು ಕ್ಯಾನ್ಸರ್, ಅದು ಪಿತ್ತಕೋಶದ ಕ್ಯಾನ್ಸರ್ ಇರ್ಬೋದು, ಪ್ಯಾನ್ಕ್ರಿಯಾಸಿನ ಕ್ಯಾನ್ಸರ್ ಇರ್ಬೋದು, ಅದೇನಾದರೂ ಅದರ ಮೇಲೆ ಪ್ರೆಷರನ್ನು ಹಾಕಿದರೆ ಈ ಬಿಲಿರುಬಿನ್ ಹೊರ ಹೋಗೋದಿಲ್ಲ, ಆವಾಗ ಸಹ ಜಾಂಡಿಸ್ ಬರ್ತಾ ಇರುತ್ತೆ. ಸೋ ಹೀಗೆ ಒಂದು 25-30 ಕಾರಣಗಳಿಂದ ಈ ಜಾಂಡಿಸ್ ಬರ್ತಾ ಇರ್ಬೋದು. ಬಟ್ ನಮ್ಮ ಜನ ಏನು ಮಾಡ್ತಾರೆ, ಈ ಜಾಂಡಿಸ್ಗೆ ಯಾವುದಾದ್ರೂ ಒಂದು ಗಿಡಮೂಲಿಕೆ ಅಥವಾ ನಾಟಿ ಮದ್ದು ಇವುಗಳನ್ನು ತೆಗೆದುಕೊಂಡ್ರೆ ಮಾತ್ರ ಈ ಜಾಂಡಿಸ್ ವಾಸಿ ಆಗತ್ತೆ ಅಂತ ಅವರಲ್ಲಿ ಒಂದು ಭ್ರಮೆ ಇರುತ್ತೆ. ನೀವು ಯಾವುದೇ ನಾಟಿ ಮದ್ದು ಅಥವಾ ಯಾವುದೇ ಗಿಡಮೂಲಿಕೆಗಳನ್ನು ತೆಗೆದುಕೊಂಡರೂ ಸಹ ನೀವು ಒಂದು ಸಲ ನಿಮ್ಮ ಡಾಕ್ಟರಿಗೆ ತೋರಿಸ್ಕೊಳ್ಬೇಕು, ಕರೆಕ್ಟಾಗಿ ಡಯಾಗ್ನೋಸಿಸ್ ಮಾಡ್ಕೊಳ್ಬೇಕು ಯಾವ ಕಾರಣದಿಂದ ಈ ಜಾಂಡಿಸ್ ಆಗ್ತಾ ಇದೆ ಅಂತ, ಮತ್ತು ಟೈಮ್ಲಿ ನೀವು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಹೆಪಟೈಟಿಸ್ ಎ ಅಥವಾ ಹೆಪಟೈಟಿಸ್ ಇಯಿಂದ ಈ ಜಾಂಡಿಸ್ ಆಗಿದೆ ಅಂತ ಹೇಳಿದರೆ ನಮ್ಮ ಬಾಡಿಗೆ ಕೆಪ್ಯಾಸಿಟಿ ಇದೆ, ಇದು ಸೆಲ್ಫ್ ಲಿಮಿಟಿಂಗ್, ಅಂದರೆ ನಮ್ಮ ಬಾಡಿನೇ ಈ ವೈರಸ್ಸನ್ನು ತೆಗೆದುಹಾಕ್ಬಿಡತ್ತೆ. ಸ್ವಲ್ಪ ದಿನಗಳ ನಂತರ ಈ ಜಾಂಡಿಸ್ ಏನಿರುತ್ತೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ಟೈಮಲ್ಲಿ ನೀವು ಈ ನಾಟಿ ಮದ್ದುಗಳನ್ನು ಅಥವಾ ಗಿಡಮೂಲಿಕೆಗಳನ್ನು ತೆಗೆದುಕೊಂಡು ಅದರಿಂದಾನೇ ಈ ಜಾಂಡಿಸ್ ಕಡಿಮೆ ಆಯಿತು ಅಂತ ಬಹಳ ಜನರು ತಿಳ್ಕೊಂಡಿರ್ತಾರೆ. ಕೆಲವೊಂದು ಸಲ ಈ ಜಾಂಡಿಸ್ ಈ ಕ್ಯಾನ್ಸರ್ ಎಕ್ಸೆಟ್ರಾದಿಂದ ಆಗ್ತಾ ಇರುತ್ತೆ. ಪೇಷಂಟ್ಸ್ ಸುಮಾರಷ್ಟು ಔಷಧಿಗಳನ್ನು ಟ್ರೈ ಮಾಡ್ತಾರೆ, ಈ ಗಿಡಮೂಲಿಕೆಗಳನ್ನು ತಗೊಳ್ತಾರೆ, ಹರ್ಬಲ್ ಮೆಡಿಸಿನ್ಸನ್ನು ತೆಗೆದುಕೊಳ್ತಾರೆ, ಬಟ್ ಜಾಂಡಿಸ್ ಕಡಿಮೆ ಆಗೋದಿಲ್ಲ. ಫೈನಲಿ ಅವರು ಡಾಕ್ಟರ್ ಹತ್ರ ಬಂದಾಗ ಅದು ಬಹಳ ಅಡ್ವಾನ್ಸ್ಡ್ ಸ್ಟೇಜ್ ಆಗಿರುತ್ತೆ. ಆವಾಗ ನಾವು ಏನೂ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ಒಂದು ಭ್ರಮೆ ಜನರಲ್ಲಿ ಇದೆ, ಈ ಜಾಂಡಿಸ್ ಬಂತು ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ. ಜಾಂಡಿಸ್ಗೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಇದೆ, ಬಟ್ ನೀವು ಟೈಮ್ಲಿ ಅದನ್ನು ಡಯಾಗ್ನೋಸ್ ಮಾಡ್ಕೊಳ್ಬೇಕು ಆ್ಯಂಡ್ ಟೈಮ್ಲಿ ಇಂಟರ್ವೀನ್ ಮಾಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರೆ ಜಾಂಡಿಸನ್ನು ನಾವು ಕಂಪ್ಲೀಟ್ಲಿ ಕ್ಯೂರ್ ಮಾಡ್ಬೋದು. ಜಾಂಡಿಸಲ್ಲಿ ನಿಮ್ಮ ಈ ಕಣ್ಣುಗಳಾಗಲಿ, ನಿಮ್ಮ ಚರ್ಮ ಆಗಲಿ ಯೆಲ್ಲೋ ಕಲರ್ ಆಗಿರುತ್ತೆ, ನಿಮ್ಮ ಯೂರಿನ್ ಬಹಳ ಡಾರ್ಕ್ ಯೆಲ್ಲೋ ಆಗ್ತಾ ಇರ್ಬೋದು, ನಿಮ್ಮ ಮಲ ಬಹಳ ಪೇಲ್ ಕಲರ್ಡ್ ಆಗ್ತಾ ಇರ್ಬೋದು, ನಿಮಗೆ ಊಟ ಸೇರ್ಲಿಕ್ಕಿಲ್ಲ, ವಾಕರಿಕೆ ಅಥವಾ ವಾಂತಿ ಬರ್ತಾ ಇರ್ಬೋದು, ಕೆಲವೊಬ್ಬರಿಗೆ ಜ್ವರ ಬರುತ್ತೆ, ಕೆಲವೊಬ್ಬರಿಗೆ ತುರ್ಕೆ ಬರುತ್ತೆ, ಇಚ್ಚಿಂಗ್ ಇರುತ್ತೆ, ಆ್ಯಂಡ್ ಪೇನ್ ಸಹ ಬರ್ತಾ ಇರ್ಬೋದು ನಿಮಗೆ ಹೊಟ್ಟೆಯಲ್ಲಿ. ಈಗ ಜಾಂಡಿಸನ್ನು ನಾವು ಹೇಗೆ ಡಯಾಗ್ನೋಸ್ ಮಾಡ್ತೇವೆ? ಸೊ ಫಸ್ಟ್ ಅಂದರೆ ಒಂದು ಕಾಮನ್ ಟೆಸ್ಟ್ ಅಂದರೆ ಲಿವರ್ ಫಂಕ್ಷನ್ ಟೆಸ್ಟ್.
ಸೊ ಇದು ಒಂದು ಲಿವರ್ ಫಂಕ್ಷನ್ ಟೆಸ್ಟಿನ ರಿಪೋರ್ಟ್. ಸೊ ನೀವಿಲ್ಲಿ ನೋಡಬಹುದು ಟೋಟಲ್ ಬಿಲಿರುಬಿನ್ ಏನಿದೆ ಎಷ್ಟು ಹೆಚ್ಚಾಗಿದೆ. ನಾರ್ಮಲ್ ಅಪ್ ಟು 1 mg ಪರ್ ಡೆಸಿಲಿಟರ್ ಇರಬೇಕು, ಮತ್ತು ಡೈರೆಕ್ಟ್ ಮತ್ತು ಇನ್ಡೈರೆಕ್ಟ್ ಬಿಲಿರುಬಿನ್ ಸಹ ಜಾಸ್ತಿ ಆಗ್ತಾ ಇದೆ. ಮತ್ತು ಲಿವರ್ ಎನ್ಝೈಮ್ಸ್ SGOT SGPT ಸಹ ಏರಿದೆ. ಎಷ್ಟು ಪಟ್ಟು ಏರಿದೆ ಅನ್ನೋದು ನಮಗೆ ಒಂದು ಐಡಿಯಾ ಕೊಡ್ತಾ ಇರುತ್ತೆ. ಇದು ಲಿವರ್ ಹೆಪಾಟೋಸೆಲ್ಯುಲರ್ ಜಾಂಡಿಸ್ ಇರ್ಬೋದಾ ಅಥವಾ ಆಬ್ಸ್ಟ್ರಕ್ಟಿವ್ ಜಾಂಡಿಸ್ ಇರ್ಬೋದಾ ಅಂತ. ಅದೇ ರೀತಿ ಅಲ್ಕಲೈನ್ ಫಾಸ್ಫೇಟೇಸ್ ಸಹ ಏರಿದೆ. ಅಲ್ಟ್ರಾಸೌಂಡ್ ಸಹ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ ಈ ಜಾಂಡಿಸ್ ಪೇಷಂಟ್ಸಲ್ಲಿ. ಪೇಷಂಟ್ಸಲ್ಲಿ ಏನಾದರೂ ಈ ಪಿತ್ತಕೋಶದಲ್ಲಿ ಸ್ಟೋನ್ಸ್ ಇದ್ರೆ ನಾವು ನೋಡ್ಬೋದು. ಅಲ್ಲಿನ ಡಕ್ಟ್ಸ್ ಏನಾದರೂ ತುಂಬ ಊದ್ಕೊಂಡಿದ್ರೆ ನಮಗೆ ಅದು ಕಾಣಿಸ್ತಾ ಇರುತ್ತೆ. ಅಲ್ಲಿ ಏನಾದರೂ ಕ್ಯಾನ್ಸರ್ ಅಥವಾ ಗಡ್ಡೆ ಇತ್ತು ಅಂತ ಹೇಳಿದ್ರೆ ನಮಗೆ ಒಂದು ಐಡಿಯಾ ಬರ್ತಾ ಇರುತ್ತೆ. CBC ಮಾಡಿಸ್ತಾರೆ, ಕಂಪ್ಲೀಟ್ ಬ್ಲಡ್ ಕೌಂಟ್ ಅನ್ನ, ನಿಮ್ಮ ಹಿಮೋಗ್ಲೋಬಿನ್ ಹೇಗಿದೆ ಅಂತ ನೋಡ್ಲಿಕ್ಕೆ, ನಿಮ್ಮ RBC ಕೌಂಟ್ ಹೇಗಿದೆ ಅಂತ ನೋಡ್ಲಿಕ್ಕೆ. ಇದು ಯಾಕೆ ಇಂಪಾರ್ಟೆಂಟ್ ಇರುತ್ತೆ ಅಂದ್ರೆ, ಬಿಲಿರುಬಿನ್ ಪ್ರೊಡ್ಯೂಸ್ ಆಗುವುದೇ ಈ ಕೆಂಪು ರಕ್ತ ಕಣಗಳಿಂದ. ಸಪೋಸ್ ನಿಮ್ಮ ಕೆಂಪು ರಕ್ತ ಕಣಗಳು ಬಹಳ ಡಿಸ್ಟ್ರಾಯ್ ಆಗ್ತಾ ಇದೆ, ಬಹಳ ಒಡೆದು ಹೋಗ್ತಾ ಇದ್ದಾವೆ ಅಂದಾಗ ನಾವು ಇದನ್ನ CBC ಪಿಕಪ್ ಮಾಡ್ಬೋದು. ಸೊ ಅದನ್ನ ನೋಡ್ಲಿಕ್ಕೆ ಮಾಡ್ತಾ ಇರ್ತೇವೆ. ಲಿವರ್ ಫಂಕ್ಷನ್ ತುಂಬಾ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಪ್ಲೇಟ್ಲೆಟ್ ಬಹಳ ಕಡಿಮೆ ಬರ್ಬೋದು, ಅದನ್ನ ನೋಡ್ಲಿಕ್ಕೆ ನಾವು CBC ಮಾಡ್ತಾ ಇರ್ತೇವೆ. ಪ್ರೋಥ್ರಾಂಬಿನ್ ಟೆಸ್ಟ್ ಅನ್ನ ಸಹ ಮಾಡ್ತಾ ಇರ್ತಾರೆ, ನೋಡ್ಲಿಕ್ಕೆ ನಿಮ್ಮ ಬ್ಲೀಡಿಂಗ್ ಕೆಪಾಸಿಟಿ ಹೇಗಿದೆ ಅಂತ. ಯಾಕಂದ್ರೆ ಲಿವರಿಗೆ ಡ್ಯಾಮೇಜ್ ಆದಾಗ ಇದರ ಕೆಪಾಸಿಟಿ ಕಡಿಮೆ ಆಗ್ತಾ ಇರುತ್ತೆ. ಅಂಡ್ ಆಲ್ಸೋ ಈ ವೈರಲ್ ಮಾರ್ಕರ್ಸ್ ಲೈಕ್ ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಸಿಗೆ ಟೆಸ್ಟ್ ಅನ್ನ ಮಾಡಿಸ್ಬೋದು. ಮಲೇರಿಯಾ ಇದ್ರೆ ಮಲೇರಿಯಾಗೆ ಟೆಸ್ಟ್, ಡೆಂಗ್ಯೂ ಟೆಸ್ಟ್, ಲೆಪ್ಟೋಸ್ಪೈರಾ ಟೆಸ್ಟ್ ಅನ್ನ ಸಹ ನಿಮ್ಮ ಡಾಕ್ಟರ್ ಹೇಳ್ಬೋದು. ಈ ಜಾಂಡಿಸ್ ಅನ್ನ ನಾವು ಹೇಗೆ ಟ್ರೀಟ್ ಮಾಡೋದು, ಯಾವ ಕಾರಣದಿಂದ ನಿಮಗೆ ಈ ಜಾಂಡಿಸ್ ಆಗಿದೆ, ಅದನ್ನ ನೀವು ಟ್ರೀಟ್ ಮಾಡಿದ್ರೆ ನಿಮಗೆ ಜಾಂಡಿಸ್ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಈ ಪಿತ್ತಕೋಶದ ಸ್ಟೋನ್ ಇಂದ ನಿಮಗೆ ಜಾಂಡಿಸ್ ಆಗಿದೆ, ಆ ಸ್ಟೋನ್ ಅನ್ನ ನಾವು ತೆಗಿಬೇಕಾಗತ್ತೆ. ಈ ಆಲ್ಕೋಹಾಲ್ ಇಂದ ನಿಮಗೆ ಈ ಲಿವರಿನ ಡ್ಯಾಮೇಜ್ ಆಗಿದೆ, ನಾವು ಅದನ್ನ ಟ್ರೀಟ್ ಮಾಡಬೇಕಾಗತ್ತೆ. ಬಹಳಷ್ಟು ಸಪೋರ್ಟಿವ್ ಮೆಡಿಸಿನ್ ಅನ್ನ ನಾವು ಕೊಡ್ತಾ ಇರ್ತೇವೆ. ಫಾರ್ ಎಕ್ಸಾಂಪಲ್, ನಿಮಗೆ ವಾಮಿಟಿಂಗ್ ಆಗ್ತಾ ಇದೆ ಅಂದ್ರೆ ನಾವು ಆಂಟಿ ಎಮಿಟಿಕ್ಸ್ ಅನ್ನ ಹಾಕ್ತಾ ಇರ್ತೇವೆ. ಆಂಟಿ ಆಕ್ಸಿಡೆಂಟ್ಸ್ ಅನ್ನ ಕೊಡ್ತಾ ಇರ್ತೇವೆ. ಈ ಆಂಟಿ ಆಕ್ಸಿಡೆಂಟ್ಸ್ ಏನ್ ಮಾಡ್ತಾವೆ, ಅಲ್ಲಿರುವಂತ ಉರಿಯೂತವನ್ನ ಕಡಿಮೆ ಮಾಡ್ತಾವೆ, ಲೈಕ್ ಸಿಲಿಮರೀನ್, L-ornithine and L-aspartate like Lovol S, metadoxin, multivitamin tablets like vitamin B6, vitamin B12, ಕೆಲವೊಮ್ಮೆ ನಿಮ್ಗೆ ಈ IV fluids like dextrose ಅನ್ನ ಸಾಕು ಕೊಡಬೇಕಾಗಿ ಬರಬಹುದು. ಸೊ ಇವೆಲ್ಲ ಈ ಲಿವರ್ ಅನ್ನ ಸಪೋರ್ಟ್ ಮಾಡ್ಲಿಕ್ಕೆ ಕೊಡುವಂತಹ ಔಷಧಿಗಳು. ಕೆಲವೊಮ್ಮೆ ಈ LIV-52 ಅಂತ ಔಷಧಿಯನ್ನ ಸಹ ಕೊಡ್ತಾ ಇರ್ತಾರೆ, ನಿಮ್ಮ ಲಿವರ್ ಅನ್ನ ಸ್ವಲ್ಪ ಹೆಲ್ದಿ, ಸ್ವಲ್ಪ ಸ್ಟ್ರಾಂಗ್ ಆಗಿಡ್ಲಿಕ್ಕೆ. ಈ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಇದೆ ಜಾಂಡಿಸಿಗೆ, ಬಟ್ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಯಾವ ಕಾಸ್ ಇಂದ ಈ ಜಾಂಡಿಸ್ ಆಗಿದೆ ಅದನ್ನ ನಾವು ಟ್ರೀಟ್ ಮಾಡಬೇಕು. ಇದರ ಬಗ್ಗೆ ನಿಮಗೆ ಈ ಮಾಹಿತಿ ಅಥವಾ ಇನ್ಫಾರ್ಮೇಷನ್ ಇರಬೇಕು. ಯಾಕಂದ್ರೆ ಇಂಥ ಇನ್ಫಾರ್ಮೇಷನ್ ಇದ್ರೆ ಮಾತ್ರ ಪೇಷಂಟ್ಸ್ಗೆ ಅಟ್ಲೀಸ್ಟ್ ಡಾಕ್ಟರ್ ಹತ್ರ ಹೋಗಬೇಕು, ತೋರಿಸ್ಕೊಳ್ಬೇಕು, ತಮ್ಮ ಇನ್ವೆಸ್ಟಿಗೇಷನ್ಸ್ ಅನ್ನ ಮಾಡ್ಕೊಳ್ಬೇಕು ಅನ್ನೋದು ಅವರಿಗೆ ಗೊತ್ತಾಗಿರುತ್ತೆ. ಯಾಕಂದ್ರೆ ಸುಮಾರು ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಬಹಳ ಅಡ್ವಾನ್ಸ್ ಸ್ಟೇಜಸ್ ಆಫ್ ಕ್ಯಾನ್ಸರ್ ಅಲ್ಲಿ ಇರ್ತಾರೆ, ಅಥವಾ ಮೆಟಾಸ್ಟೆಸಿಸ್ Stage 4 ಕ್ಯಾನ್ಸರ್, ಯಾವುದು ಲಿವರಿಗೆ ಮೆಟಾಸ್ಟೆಸಿಸ್ ಆಗಿದೆ ಅಲ್ಲಿಂದ ಜಾಂಡಿಸ್ ಆಗಿದೆ ಅಂತ ಪೇಷಂಟ್ಸ್ ಎಲ್ಲ ಬರ್ತಿರ್ತಾರೆ. ವರ್ಷಾನುಗಟ್ಟಲೆ ಅವರು ಔಷಧಿಯನ್ನ ತೆಗೆದುಕೊಳ್ತಾ ಇರ್ತಾರೆ ತಮ್ಮ ಜಾಂಡಿಸ್ ಅನ್ನ ಟ್ರೀಟ್ ಮಾಡ್ಲಿಕ್ಕೆ. ಸೊ ಅಂತ ಕಂಡೀಷನ್ಸ್ ಅಲ್ಲಿ ನಾವು ಅವರಿಗೆ ಯಾವುದೇ ಒಂದು ಹೆಲ್ಪ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಪ್ಲೀಸ್ ಬಿ ಇನ್ಫಾರ್ಮ್ಡ್ ಅಬೌಟ್ ದ ಕಾಸಸ್ ಆಗಲಿ, ಅದನ್ನ ಡಯಾಗ್ನೋಸಿಸ್ ಆಗಲಿ, ಮತ್ತು ಟ್ರೀಟ್ಮೆಂಟ್ ಆಗಲಿ ಆಫ್ ಜಾಂಡಿಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.